ಬಾಗಲಪೇಟೆ ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ತಹಶೀಲ್ದಾರ್ ಎಂ ಶಿವಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಖಾಸಗಿ ಕ್ಲಿನಿಕ್ಗಳ ವೈದ್ಯರು ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ವ್ಯವಸ್ಥಾಪಕರ ಸಭೆ ಕರೆಯಲಾಗಿತ್ತು. ಕೊರೋನಾ ಎರಡನೇ ಅಲೆ ತಡೆಗೂ ತಾಲೂಕು ಆಡಳಿತದೊಂದಿಗೆ ಸಹಕರಿಸಲು ಮನವಿ ಮಾಡಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಸೂದನ್. ಕ್ಲಿನಿಕ್ಗಳ ಮುಂಭಾಗದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ಕೊರೋನಾ ಸೋಂಕು ಪೀಡಿತ ವ್ಯಕ್ತಿಗಳ ಮೊಬೈಲ್ ನಂಬರ್ ನೀಡಿ ಸಹಕರಿಸಬೇಕು. ಚಿಕಿತ್ಸೆಗೆ ಬರುವ ವ್ಯಕ್ತಿಗಳ ಆರೋಗ್ಯದಲ್ಲಿ ಏರುಪೇರಾಗಿರುವುದು ಕಂಡು ಬಂದರೆ ಸ್ಲ್ಯಾಬ್ ಟೆಸ್ಟ್ ಮಾಡಿಸಲು ತಿಳಿಸಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದು ತಹಶೀಲ್ದಾರ್ ಶಿವಮೂರ್ತಿ ಮನವಿ ಮಾಡಿದರು. ಯಾರು ಕೋವಿಡ್ ಪಾಸಿಟಿವ್ ಪೇಷಂಟ್ ಬರ್ತಾ ಇಲ್ಲ ಅವರೆಲ್ಲರೂ ಕೂಡ ಸ್ಟಾರ್ಟಿಂಗು ಪ್ರೈವೇಟ್ ಹಾಸ್ಪಿಟ್ಲ್ ಹೋಗಿ ಮೂರ್ನಾಲ್ಕು ದಿನ ಅವರ ಹತ್ರ ಟ್ರೀಟ್ಮೆಂಟ್ ತಗೊಂಡು ನಂತರ 4-5 ದಿನ ಆದಮೇಲೆ ಅವರು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಕೋವಿಡ್ ಟೆಸ್ಟ್ ಮಾಡಿಸಿ ಆಮೇಲೆ ಪಾಸಿಟಿವ್ ಬಂದು ಆಮೇಲೆ ಸುಮಾರಾಗಿ ಡೆತ್ ಆಗ್ತಿರುವಂಥ ಪ್ರಕರಣಗಳು ಕಂಡು ಬರ್ತಾ ಇರೋದ್ರಿಂದ ನಾವು ಪ್ರೈವೇಟ್ ಡಾಕ್ಟರ್ನ ಇವತ್ತು ಕರೆದು ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂತಂದರೆ ಅವರ ಆಸ್ಪತ್ರೆಗೆ ಯಾರೇ ಬಂದರೂ ಕೂಡ ಅದರಲ್ಲಿ ಯಾರು ಜ್ವರ ಚಳಿ ಜ್ವರ ಅಂತ ಬರ್ತಾರೆ, ISR ಕೇಸ್ ಅಂತ ಬರ್ತಾರೆ, ಅವರನ್ನ ನೀವು ಟ್ರೀಟ್ಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸ್ಕೊಡ್ಬೇಕು. ಮತ್ತು ಪ್ರತಿದಿನ ಸಂಜೆ ಅವರ ಕ್ಲಿನಿಕ್ಗೆ ಬಂದಿರುವಂತಹ ರೋಗಿಗಳಲ್ಲಿ ಯಾರಿಗೆ ಜ್ವರ ಮತ್ತು ಫೀವರ್ ಇವರು ISR ಕೇಸಸ್ ಇದ್ದು ಅವರ ಲೀಸ್ಟನ್ನು ನಮ್ಮ DHO ಆಫೀಸ್ಗೆ ನೀವು ಕಂಪಲ್ಸರಿ ಕಳಿಸ್ಕೊಡ್ಬೇಕು ಅಂತೇಳಿ ಅವರಿಗೆ ಹೇಳಿದ್ವಿ. ಮತ್ತು ಎಲ್ಲ ಪ್ರೈವೇಟ್ ಕ್ಲಿನಿಕ್ನಲ್ಲಿ ಅತಿ ಹೆಚ್ಚು ಕ್ರೌಡ್ ಇರುತ್ತೆ, ಆ ಕ್ರೌಡ್ ಇರೋದ್ರಿಂದ ನೀವು ಸೋಷಿಯಲ್ ಡಿಸ್ಟೆನ್ಸಲ್ಲಿ ಅವರೆಲ್ಲರೂ ಕೂಡ ಕುಣಿಸಿ ಮತ್ತು ಯಾವುದೇ ರೀತಿಯಾದಂಥ ಅಲ್ಲಿಗೆ ಬಂದಂಥ ಯಾರೊಬ್ಬ ಕೋವಿಡ್ ಪೇಷೆಂಟಿಂದ ಇತರರಿಗೆ ಕೋವಿಡ್ ಹರಡೋ ರೀತಿಯಲ್ಲಿ ನೀವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ಪ್ರೈವೇಟ್ ಡಾಕ್ಟ್ರಿಗೆ ಹೇಳಿ ಮತ್ತು ಅವ್ರನ್ನ ಸಹಕಾರ ನೀಡ್ತೀವಿ. ಪ್ರತಿದಿನ ನಾವು THO ಅವ್ರಿಗೆ ತಮ್ಮ ಕ್ಲಿನಿಕ್ ಬಂದಿರುವಂಥ ರೋಗಿಗಳಲ್ಲಿ ಯಾರಿಗೆ ಜ್ವರ ಇದೆ ಅವ್ರ ಲೀಸ್ಟ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅದರಿಂದಾಗಿ ಅದನ್ನ ಅವರು ಏನಾದ್ರು ವೈಲೇಷನ್ ಮಾಡಿದ್ರೆ ನಾವು DMR ಮತ್ತು ಎಫೆಕ್ಟಿವ್ ಡಿಸೀಸ್ ಆದಮೇಲೆ ಆಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತೇಳಿ ಅವರಿಗೆ ಎಚ್ಚರಿಕೆ ಕೂಡ. ಸಭೆಯಲ್ಲಿ ಸಂಜೀವಿನಿ ಕ್ಲಿನಿಕ್ ತಜ್ಞ ವೈದ್ಯರಾದ ಡಾಕ್ಟರ್ ರಾಜೇಶ್ವರಿ, ರಾಧಾ ಕ್ಲಿನಿಕ್ನ ವೈದ್ಯರಾದ ಡಾಕ್ಟರ್ ದಿವಾಕರ್, ಅರವಿಂದ್ ಪಾಲಿ ಕ್ಲಿನಿಕ್ನ ತಜ್ಞ ವೈದ್ಯರಾದ ಡಾಕ್ಟರ್ ಅರವಿಂದ್, SL ಡಯಾಗ್ನೋಸ್ಟಿಕ್ ಸೆಂಟರ್ ವ್ಯವಸ್ಥಾಪಕರಾದ KS ಪ್ರಮೋದ್, ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಸತೀಶ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ MK ದೀಪಕ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ KR ನೀಲ್ಕಂಠ್, ಭಾರತ್ ವೈಭವ ನ್ಯೂಸ್, ಕೃಷ್ಣರಾಜಪೇಟೆ.